ಮೂರು ಸ್ಥಾನ ಅವ್ರು ಕೊಟ್ಟಿದ್ದೀರಿ, ಕೋಲಾರ, ಮಂಡ್ಯ ಮತ್ತು ಹಾಸನ. ಹಾಸನದಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ. ಹಾಸನದ ವ್ಯತ್ಯಾಸ ನಿಮ್ಮಿಂದಲ್ಲ, ಆದರೆ ನಿಮ್ಮ ಪ್ರೀತಮ್ ಗೌಡರ ವರ್ತನೆಗಳು ಕೂಡ ಒಂದಷ್ಟು ಲೆಕ್ಕಾಚಾರಗಳು ಚರ್ಚೆ ಕಾರಣ ಆಗಿದೆ. ಸರಿ ಮಾಡ್ಕೊಂಡು ಹೋಗ್ತೀರಾ? ಸಾಕಷ್ಟು ಬಾರಿ ಇದು ವಿಚಾರ ಚರ್ಚೆ ಮಾಡಿದ್ದೇನೆ. ಸಾಕಷ್ಟು ಸಮಸ್ಯೆಗಳು ಬಗೆಹರಿದಿದೆ. ನಮ್ಮ ಜಿಲ್ಲೆ ಅಧ್ಯಕ್ಷ ಇರ್ಬೋದು, ನಮ್ಮ ಇತರ ಶಾಸಕರುಗಳು ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ, ಪ್ರೀತಮ್ ಗೌಡರ ಜೊತೆ ಚರ್ಚೆ ಮಾಡಿದ್ದೇನೆ. ಸಮಸ್ಯೆಗಳು ಇದ್ದಿದ್ದಂತೂ ಸತ್ಯ, ಅದನ್ನು ಅಲ್ಲಗಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಮ್ ಗೌಡನು ಕೂಡ ನಮ್ಮ ಹಿಂದೆ ಶಾಸಕರಾಗಿ ಜಿಲ್ಲೆಯಲ್ಲಿ ಪಕ್ಷದ ಏಳಿಗೆ ಅವನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾನೆ. ಎಲ್ಲವನ್ನು ಕೂಡ ಸರಿ ತುಗಿಸ್ಕೊ ಸರಿ ಮಾಡಿಕೊಂಡು ಸರಿ ತುಗಿಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ರಾಜ್ಯದ ಅಧ್ಯಕ್ಷ ನನ್ನ ಮೇಲೂ ಕೂಡ ಇದೆ. ಸರಿ ಹೋಗ್ತದೆ. ಈಗಾಗಲೇ ಅವರು ಕೂಡ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ತಳಾಂತರ ಕಾರ್ಯಕರ್ತರು ಕೂಡ ಸ್ಪಷ್ಟ ಸಂದೇಶವನ್ನು ಕೂಡ ನೀಡಿದ್ದಾರೆ. ಹಾಸನ ಎನ್ ಡಿ ಎ ಗೆಲ್ಲತ್ತೆ, ಪ್ರಜ್ವಲ್ ಗೆಲ್ತಾರೆ? ಹಾಗಾದರೆ ಖಂಡಿತವಾಗಿ ಗೆಲ್ತಾರೆ. ಖಂಡಿತ ಖಂಡಿತವಾಗಿ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದವರೇನು ಗೆದ್ದಾಗ್ಬಿಟ್ಟಿದೆ ಹಾಸನ ಅಂತೇಳಿ ಭ್ರಮೆಯಲ್ಲಿದ್ದರು, ಅವ್ರಿಗೆ ಈಗಾಗಲೇ ಜ್ಞಾನೋದಯ ಆಗ್ತಾ ಇದೆ. ಕಾಂಗ್ರೆಸ್ಗೆ ಅಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ ಅನ್ನೋ ಭಾವನೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಕಾಡ್ತಾ ಇದೆ. ಅದು